ಇನ್ನು ರಾಜ್ಯದಲ್ಲಿರುವಂತಹ ಆರೋಗ್ಯ ಕೇಂದ್ರಗಳಿದಾವಲ್ಲ, ಆಸ್ಪತ್ರೆಗಳಿದಾವಲ್ಲ, ಅದು ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೋಡೋದಕ್ಕೂ ಅಸಾಧ್ಯ. ಅದನ್ನ ವರ್ಣನಾತೀತ ಅಂತ ಹೇಳ್ತಲ್ಲ, ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆ ಥರದ ಪರಿಸ್ಥಿತಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದುರಂತು ಸಮಸ್ಯೆಗಳು. ಯಾದಗಿರಿಯ ಮೊದ್ನಾಳ ಆರೋಗ್ಯ ಕೇಂದ್ರದ ದುಸ್ಥಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾದಗಿರಿ ಜಿಲ್ಲೆ ಮೊದ್ನಾಳ ಆರೋಗ್ಯ ಕೇಂದ್ರದ ದುಸ್ಥಿತಿಯನ್ನು ನೀವು ನೋಡಿದ್ರೆ ಮರುಕ ಪಡ್ತೀರಿ. ಬಿರುಕು ಬಿಟ್ಟಿದೆಯಂತೆ ಆಸ್ಪತ್ರೆ ಕಟ್ಟಡದ ಮೇಲ್ಛಾವಣಿ, ಒಂದು ಭಾಗ ಪೂರ್ತಿ ಬಿರುಕು ಬಿಟ್ಟಿದೆ, ಶಿಥಿಲಾವಸ್ಥೆಯಲ್ಲಿದೆ ಕಟ್ಟಡ, ಇನ್ನು ಅಲ್ಲೇ ಟ್ರೀಟ್ಮೆಂಟ್ ಆಗ್ತಾ ಇದೆ. ಜೀವ ಭಯದಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ವೈದ್ಯರು, ಸಿಬ್ಬಂದಿ, ಕೇವಲ ರೋಗಿಗಳು ಮಾತ್ರ ಅಲ್ಲ. ಇನ್ನೊಂದು ಹಣೆ ಬರ ನೋಡಿ, ನೂತನ ಕಟ್ಟಡ ಇದೆ ಆದರೆ ಉದ್ಘಾಟನೆ ಆಗಿಲ್ಲ. ನೂತನ ಕಟ್ಟಡ ಇಲ್ಲ ಅಂತಲ್ಲ, ಬಿಜೆಪಿ ಅವಧಿಯಲ್ಲಿ 1.5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ, ಆದರೆ ಇನ್ನೂ ಉದ್ಘಾಟನೆ ಆಗಿಲ್ಲ, ಭಾಗ್ಯ ಕಂಡಿಲ್ಲ. ಉದ್ಘಾಟನೆ ಆಗಬೇಕಲ್ಲ, ಉದ್ಘಾಟನೆ ಯಾವಾಗ ಆಗುತ್ತೆ? ಶಾಸಕರು ಸಚಿವರು ಅವರಿಗೆ ಫ್ರೀ ಆಗಬೇಕು, ಫ್ರೀ ಆದಮೇಲೆ ಅವ್ರದ್ದು ಒಂದೆರಡು ಬೋರ್ಡ್ಗಳನ್ನು, ಒಂದೆರಡು ಪೋಸ್ಟರ್ಗಳನ್ನು ಅಂಟಿಸ್ಬೇಕು, ಅಲ್ಲಲ್ಲಿ ರಸ್ತೆಗಳನ್ನು ಸಿಂಗಾರ ಮಾಡಬೇಕು, ಅದಾದ ಬಳಿಕ ಅಲ್ವಾ ಬಂದು ಉದ್ಘಾಟನೆ ಮಾಡೋದು? ಸುಖಾಸುಮರೆ ಉದ್ಘಾಟನೆ ಮಾಡ್ತಾರೆ ಯಾರಾದರೂ? ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಇಂಥವ್ರು ಸಿಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ನೋಡಿ, ಇದು ಹೊಸ ಕಟ್ಟಡ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುದ್ನಾಳ ಹೊಸ ಕಟ್ಟಡ, ಇನ್ನೂ ಉದ್ಘಾಟನೆ ಆಗಿಲ್ಲ. ಯಾಕೋಸ್ಕರ ಇಟ್ಕೊಂಡಿದ್ರಿ? ಪೂಜೆ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅದನ್ನು? 1.5 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ, 1.5 ಕೋಟಿ ರೂಪಾಯಿ. ಈ ಆಸ್ಪತ್ರೆ ದುಸ್ಥಿತಿ ನೋಡಿ, ಅಲ್ಲೇ ಡಾಕ್ಟ್ರು ಕುದುಕಬೇಕು, ನಾಳೆ ಡಾಕ್ಟ್ರ್ ತಲೆ ಮೇಲೆ ಅದೆಲ್ಲ ಬಿದ್ದರೆ ಆ ಮನುಷ್ಯ ಅಲ್ಲೇ ಅಡ್ಮಿಟ್ ಆಗಬೇಕು. ನೋಡಿ ಅಲ್ಲಿ, ಇದು ಆಸ್ಪತ್ರೆ, ನಮ್ಮ ರಾಜ್ಯದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿ ಇದು. ಹೋಗಿ ಎಲ್ಲರನ್ನು ಕರ್ಕೊಂಡಾಗ ಅಲ್ಲಿ ಕೂರಿಸಿ ಹೇಳ್ತೀನಿ, ಈ ಸಚಿವರುಗಳನ್ನು ಶಾಸಕರುಗಳನ್ನು ಒಂದು ದಿನ ಅಲ್ಲಿ ಕೂರಿಸಿ ಅವ್ರ ತಲೆ ಮೇಲೆ ಬೀಳಿ ಅದೆಲ್ಲ, ಅವಾಗಾದ್ರೂ ಗೊತ್ತಾಗತ್ತೆ ಎಂಥ ನಿರ್ಲಕ್ಷ್ಯ. ಆಯ್ತಪ್ಪ ಕಟ್ಟಡ ಇಲ್ಲ ಅಂದರೆ ಓಕೆ, ಕಟ್ಟಡ ಇಲ್ಲ, ಹೊಸದಾಗಿ ಕಟ್ಟಡ ಇಲ್ಲ, 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಡ ಮಾಡಿದ್ದಾರೆ. ನಿಮ್ಮ ಮನೆ ಗೃಹ ಪ್ರವೇಶ ಮಾಡ್ತೀರಿ ನೀವು, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೊಂಡು, ಇದೇ ತಿಂಗಳಲ್ಲಿ ಆಗಬೇಕು, ಇದೇ ತಿಂಗಳಲ್ಲಿ ನಾವು ಶಿಫ್ಟ್ ಆಗಬೇಕು, ಹೊಸ ಮನೆ ಅಲ್ಲೇ ಹೋಗಬೇಕು. ಸರ್ಕಾರಿ ಅಂತ ಬಂದಾಗ ನಿರ್ಲಕ್ಷ್ಯ. ಯಾರೋ ಬಡವರು ಪಾಪ, ಯಾರು ಬರ್ತಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ? ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಯಾರು? ಯಾರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲಿರುವಂಥ ದುಬಾರಿ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವ್ರು ಬರ್ತಾರೆ, ಬಡವರು ಬರ್ತಾರೆ. ಬಡವರು ಅಂದರೆ ಇಂಥ ನಿರ್ಲಕ್ಷ್ಯನ. ಹಾಸ್ಪಿಟಲಿಗೆ ಬಂದಿರು ತೋರ್ಸಕ್ಕ, ಇದು ಹಾಸ್ಪಿಟಲ್ ಒಂದು 50 ವರ್ಷ ಆದರೆ ಎಲ್ಲ ಡ್ಯಾಮೇಜ್ ಆಗ್ಯಾವಲ್ಲ ಛತ್ಗಳು, ಮತ್ತು ಸಿಸ್ಟರ್ ಡಾಕ್ಟರ್ಸ್ ಎಲ್ಲ ಹೆಂಗೆ ಡ್ಯೂಟಿ ಮಾಡ್ತಾರೆ, ಮತ್ತು ಸೊಳ್ಳೆಗಳು ಎಲ್ಲ ಕ್ಲೀನ್ ಇಲ್ಲ, ಅದಕ್ಕೆ ಹೊಸ ಸೈಡಿಗೆ ಹೊಸದು ಕಟ್ಟಾರಿ, ಅದ್ರೊಳಗೆ ಶಿಫ್ಟ್ ಮಾಡ್ಬೇಕು ರೀ ಅದು. ಎಲ್ಲ ಇದಾಗಿದ್ರಿ, ಮತ್ತು ಮಳೆಗಾಲದಾಗೆಲ್ಲ ನೀರು ಲೀಕೇಜ್ ಆಗ್ತದೆ, ಅದಕ್ಕೆ ಹೊಸದಾಗ ಶಿಫ್ಟ್ ಮಾಡಬೇಕು ಹೊಸ ಬಿಲ್ಡಿಂಗ್ದಾಗ. ನಾವು ಇಲ್ಲಿ ಹಾಸ್ಪಿಟಲಿಗೆ ಬಂದಿರು ತೋರ್ಸಕ್ಕೆ, ಇದು ಹಾಸ್ಪಿಟಲ್ ಒಂದು 50 ವರ್ಷ ಆದರೆ ಎಲ್ಲ ಡ್ಯಾಮೇಜ್ ಆಗ್ಯಾವಲ್ಲ ಛತ್ಗಳು, ಮತ್ತು ಸಿಸ್ಟರ್ ಡಾಕ್ಟರ್ಸ್ ಎಲ್ಲ ಹೆಂಗೆ ಡ್ಯೂಟಿ ಮಾಡ್ತಾರೆ, ಮತ್ತು ಸೊಳ್ಳೆಗಳು ಎಲ್ಲ ಕ್ಲೀನ್ ಇಲ್ಲ, ಅದಕ್ಕೆ ಹೊಸ ಸೈಡಿಗೆ ಹೊಸದು ಕಟ್ಟಾರಿ, ಅದ್ರೊಳಗೆ ಶಿಫ್ಟ್ ಮಾಡ್ಬೇಕು ರೀ ಅದು. ಎಲ್ಲ ಇದಾಗಿದ್ರಿ, ಮತ್ತು ಮಳೆಗಾಲದಾಗೆಲ್ಲ ನೀರು ಲೀಕೇಜ್ ಆಗ್ತದೆ, ಅದಕ್ಕೆ ಹೊಸದಾಗ ಶಿಫ್ಟ್ ಮಾಡ್ಬೇಕು ಹೊಸ ಬಿಲ್ಡಿಂಗ್ದಾಗ. ನಾವಿಲ್ಲಿ ಇದ್ರ ಬಗ್ಗೆ ನಾಗಪ್ಪ ಅವರ ಮಾತಾಡಿಸ್ತೀನಿ, ನಮ್ಮ ಪ್ರತಿನಿಧಿ ನಾಗಪ್ಪ. ಅದು ಆಸ್ಪತ್ರೆ ನಿಜಕ್ಕೂ ಯಾವುದೋ ಪುರಾತತ್ವ ಇಲಾಖೆ ಕೊಟ್ಟಂಗೆ ಕಾಣಿಸ್ತಾ ಇದೆಯಲ್ಲ, ನಾನು ಯಾವುದೋ ಪ್ರವಾಸಿ ತಾಣ ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಕಾಣಿಸ್ತಾ ಇದೆ ಅದು. ಯಾಕೆ ಒಂದು ಹೊಸ ಕಟ್ಟಡ ಇದೆ, ಕಟ್ಟಡ ಇದ್ರೂ ಕೂಡ ಉದ್ಘಾಟನೆಯಾಗ ಆಗ್ತಾ ಇಲ್ಲ, ಏನು ಸಮಸ್ಯೆ ಅಂತ ಇವರಿಗೆ? ವಾಸುದೇವ್, ಇದು ಯಾದಗಿರಿ ಜಿಲ್ಲಾ ಕೇಂದ್ರದ ಸಮೀಪದಲ್ಲಿರುವಂತ ಮುದ್ದಾ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ. ಸುಮಾರು ವರ್ಷಗಳಾಯಿತು ಅದೇ ಹಳೆ ಕಟ್ಟಡದಲ್ಲೇ, ಶಿಥಿಲಗೊಂಡಂತಹ ಕಟ್ಟಡದಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಅಲ್ಲಿ ಹೆರಿಗೆಗೆಂದು ಗರ್ಭಿಣಿಯರು ಬರ್ತಾರೆ, ಮತ್ತು ಡೆಲಿವರಿ ಕೂಡ ಆಗ್ತವೆ. ಅದೇ ರೀತಿಯಾಗಿ ಸಾಕಷ್ಟು ರೋಗಿಗಳು ಕೂಡ ಸುತ್ತಮುತ್ತ ಗ್ರಾಮದಿಂದ ಚಿಕಿತ್ಸೆ ಪಡೆಯಲು ಕೂಡ ಬರ್ತಾರೆ. ಆದರೆ ಪ್ರಮುಖವಾಗಿ ಅಲ್ಲಿ ರೋಗಿಗಳಿಗಾಗಿರ್ಬೋದು ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೆ ಕೂಡ ಎಲ್ಲೋ ಒಂದು ಕಡೆ ಜೀವ ಭಯ ಕೂಡ ಇದೆ. ಯಾಕಂತಂದ್ರೆ ಆ ಚಿತ್ತಲಗೊಂಡ ಕಟ್ಟಡ ಮೇಲ್ಛಾವಣಿ ಕೂಡ ಚಿತ್ತಲಗೊಂಡಿದೆ, ಬಿರುಕು ಕೂಡ ಬಿಟ್ಟಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಅನಾಹುತ ಆದ್ರೆ ಇದಕ್ಕೆ ಯಾರು ಹೊಣೆ? ಆದ್ರೆ ಇದನ್ನು ನಿವಾರಿಸಲು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಏನು ಚಿತ್ತಲಗೊಂಡಿದೆ, ಈ ಕಟ್ಟಡದ ಹೊಸ ಕಟ್ಟಡವನ್ನು ಕೂಡ ಈ ಹಿಂದಿನ ಬಿಜೆಪಿ ಸರ್ಕಾರ ಕೂಡ ನಿರ್ಮಾಣ ಕೂಡ ಮಾಡಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯ ಕೂಡ ಕಂಡಿಲ್ಲ. ವಾಸುದೇವ್, ಪ್ರಮುಖವಾಗಿ ಆ ಕಟ್ಟಡಕ್ಕೆ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ನಿರ್ಮಾಣ ಮಾಡಿದ್ರೆ ಆ ಕಟ್ಟಡದಕ್ಕೆ ಯಾರು ಯಾವ ಗಣ್ಯರನ್ನು ಕರೆಸಬೇಕು, ಯಾರ ಜನಪ್ರತಿನಿಧಿಗಳನ್ನು ಕರೆಸಬೇಕು, ಯಾವ ಅಧಿಕಾರಿಗಳನ್ನು ಕರೆಸಬೇಕೆಂದು ಇಲ್ಲೇ ಏನಂತಂದ್ರೆ ಆರೋಗ್ಯ ಇಲಾಖೆ ಅಧಿಕಾರಿ ಮತ್ತು ಜಿಲ್ಲಾಡಳಿತ ಕೂಡ ಇಲ್ಲಿ
ಕಾಲಹರಣ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಅಲ್ಲಿ ರೋಗಿಗಳಿಗೆ ಮತ್ತು ಅಲ್ಲಿ ಸಿಬ್ಬಂದಿಗಳ ಕಾಳಜಿ ಕೂಡ ವಹಿಸಬೇಕಾಯಿತು. ಆದ್ರೆ ಯಾವ ಗಣ್ಯರನ್ನು ಕರೆಸಬೇಕು, ಪ್ರೋಟೋಕಾಲ್ ಪಾಲನೆ ಮಾಡುವ ವಿಷಯದಲ್ಲಿ ಸಾಕಷ್ಟು ಕಾಲಹರಣ ಮಾಡ್ತಾ ಇದ್ರೆ, ಆದ್ರೆ ಇಲ್ಲಿವರೆಗೂ ಇನ್ನು ಉದ್ಘಾಟನೆ ಭಾಗ್ಯ ಕೂಡ ಕಾಣ್ತಾ ಇಲ್ಲ ವಾಸುದೇವ್. ಓಕೆ ಓಕೆ, ಥ್ಯಾಂಕ್ ಯು ನಾಗಪ್ಪ. ಉಮೇಶ್ ಮುದ್ನಾಳ್ ಅಂತ ಹೇಳಿ ಗ್ರಾಮಸ್ಥರು, ಮುದ್ನಾಳದ ಗ್ರಾಮಸ್ಥರೇ ಇದ್ದಾರೆ ನಮ್ಮ ಜೊತೆ. ಉಮೇಶ್ ಅವರೇ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ಚೆನ್ನಾಗಿದೆ ಸರ್ ನಿಮ್ಮ ಆಸ್ಪತ್ರೆ. ಒಂಥರ ಈ ನಮ್ಮ ಐತಿಹಾಸಿಕ ಪೌರಾಣಿಕ ಕ್ಷೇತ್ರಗಳು ಇರ್ತವಲ್ಲ ಆ ಥರ ಕಾಣಿಸ್ತಾ ಇದೆ. ಯಾಕಂದ್ರೆ ಯಾಕೆ ಹೊಸ ಕಟ್ಟಡ ಇದೆಯಲ್ಲ, ಹೊಸ ಕಟ್ಟಡ ಯಾಕೆ ಉದ್ಘಾಟನೆ ಮಾಡ್ತಾ ಇಲ್ಲ ಸರ್? ಇವಾಗ ಹಳೆ ಬಹಳ ದಿವಸನ ಹಳೆ ಕಟ್ಟಡ ಅದು. ಆ ಕಟ್ಟಡ ಶಿಥಿಲಗೊಂಡದ ದೃಷ್ಟಿಯಿಂದ ಏನದ, ಹಿಂದಿನ ಸರ್ಕಾರದ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿ ಸುಮಾರು ಈ ವರ್ಷ ಗಟ್ಟಲೆ ಬಂತು. ಇಲ್ಲಿವರೆಗೆ ಅದ್ರನ್ನ ಏನದ ಉದ್ಘಾಟನೆಗಾಗಿ ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳು ಅದನ್ನ ದಿನನಿತ್ಯ ಸಭೆ ಮಾಡ್ತಾರೆ, ಸಭೆದಾಗ ಇವು ಯಾಕೆ ಚರ್ಚೆ ಆಗಲ್ಲ ಅಂತಕ್ಕಂತ ನನ್ನ ಪ್ರಶ್ನೆ. ಈಗ ತಕ್ಷಣ ಅದು ಉದ್ಘಾಟನೆ ಮಾಡಿ ಅವ್ರ ಜನರಿಗೆ ಹಸ್ತಾಂತರ ಇಲಾಖೆ ಹಸ್ತಾಂತರ ಮಾಡಿದೆ. ಪೇಷಂಟ್ ನಾಳೆಗೆ ಸಿದ್ಧಗೊಂಡು ನಾಳೆಗೆ ಬಾಣಿತವರು ಯಾರನ್ನ ರೋಗ ಅರಿವು ಮಾಡ್ಕೊಳಕ್ ಇಲ್ಲಿ ಬರ್ತಾರ ಮಟ್ಟ ಇವ್ರಿಗೆ ಏನಾದ್ರು ಚಟ್ವೆ ಸಿಬ್ಬಂದಿಗಳು ಕೂಡ ಭಯ ಪಡ್ತಕ್ಕಂತ ಸ್ಥಿತಿ ಅದ. ಮಳೆ ಬಂದ್ರೆ ಸಾಕಿ ಸೋರ್ತಾರೆ. ಇಲ್ಲ ಸರ್, ಅದು ಯಾರೆಲ್ಲ ಸಭೆ ಮಾಡ್ತಾರಲ್ಲ, ಸಭೆ ಮಾಡೋರ್ನ ಕರ್ಕೊಂಡು ಹೋಗಿ ಹಳೆ ಕಟ್ಟಡದಲ್ಲಿ ಹಾಕಿ ಲಾಕ್ ಮಾಡಿ ಹೇಳ್ತೀನಿ. ಅವಾಗಾದ್ರೂ ಮಾಡ್ತಾರ ನೋಡೋಣ. ನಿಮ್ ಸಹಕಾರ ಇಲ್ರಿ, ಮುಂಜಾನೆ ಸಭೆ ಮಾಡಿದ್ರಂದ್ರೆ ಆ ಸಭೆಯಲ್ಲಿ ಎಲ್ಲರೂ ಅದ ಆಸ್ಪತ್ರೆ ನೋಡ್ಬರಿ, ಅಲ್ಲಿ ರೋಗಿದು ಪರದಾಡ್ತಕ್ಕಂಥ ಪರಿಸ್ಥಿತಿ ನೋಡ್ಬರಿ. ಇದು ಕಟ್ಟಿದ ಉದ್ದೇಶ ಏನದ, ಸಾರ್ವಜನಿಕ ತೆರಿಗೆ ಅಮೌಂಟ್ ಅಲ್ಲಿ ಕಟ್ಟಿರ್ತಕ್ಕಂಥದ್ದು, ಅದ್ರಾಗ ಮತ್ತೆ ಪರ್ಸೆಂಟೇಜ್ ಹೊಡಿತಾರ ಅವರು. ಎಲ್ಲರೂ ಕಲ್ತಿಗೆಷ್ಟು ನಾಯಿಟ್ ನೀಟ್ ಅಂತ ಹೇಳಿ ಹಂಚಿಕೆ. ಜನರ ಬಗ್ಗೆ ಭಯ ಇಲ್ಲ ಸರ್ ಇವ್ರಿಗೆ, ನೀವು ಭಯ ಪಡಿಸ್ಬೇಕು ಅವ್ರಿಗೆ, ಕರ್ಕೊಂಡ್ ಕೂರಿಸ್ಬೇಕು ಬಾ ಕೂತ್ಕ ಅಂತ. ಓಟ್ ಹಾಕಿಲ್ಲ ನಾವು, ಜಾಲಿ ಮುಳ್ಳು ಬಡದು ಒಳಗೆ ಹಾಕಿಬಿಟ್ರೆ ಸೀದಾಗ್ತಾರೆ. ಇವ್ರಿಗೆ ಏನಾಗ್ತದ, ಜನರದು ಇಲ್ಲಿ ಏನಾಗ್ತದ, ಮುಗ್ದ್ರು ಜಾಸ್ತಿ ಕೃಷಿ ಕೂಲಿ ಕಾರ್ಮಿಕರು ಇರೋದ್ರಿಂದ ಇವ್ರ ಏನಾದ್ರು ಇವ್ರಿಗೆ ಜನರದು ಭಯ ಇಲ್ಲ. ನೀವ್ ಹೇಳಿದಂಗ ಇನ್ನು ಮ್ಯಾಗ ಪ್ರತಿಭಟನೆ ಮಾಡಿ ಇವ್ರನ್ನ ಕಚೇರಿ ಅಲ್ಲಿ ಕರ್ಕೊಂಡ್ ಹೋಗಿ ಕೂಡ ಹಾಕಿದ್ರೆ ಇವ್ರಿಗೆ ಬುದ್ಧಿ ಬರ್ತದೆ. ಪ್ರತಿಭಟನೆ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡಿದಕ್ಕೆ ಇಷ್ಟೊತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.